ಕೆಲವೊಂದು ಪಲಾವ್ ಅಥವಾ ರೈಸ್ ಬಾತನ್ನು ತಿನ್ನೋಷ್ಟೊತ್ತಿಗೆ ತುಂಬ ರುಚಿ ಅನಿಸುತ್ತೆ ಆದರೆ ಅದರಲ್ಲಿ ಏನು ಹಾಕಿದ್ದಾರೆ ಅಂತ ಕಾಣಿಸೋದೇ ಇಲ್ಲ ಅಥವಾ ಏನೋ ಪ್ಲೇನ್ ಇದೆಯಾ ಅಂತ ಅನಿಸುತ್ತೆ ಆದರೆ ತಿನ್ನೋಷ್ಟೊತ್ತಿಗೆ ಒಳ್ಳೆ ರುಚಿ ಬರುತ್ತೆ ಆ ಥರದ ಒಂದು ರೆಸಿಪಿ ಬಟಾಣಿ ಪಲಾವ್ ಹೇಗೆ ಮಾಡೋದು ನೋಡೋಣ ಬನ್ನಿ ನಮಸ್ತೆ ನಾನು ಲತಾ ವೆಜ್ ರೆಸಿಪೀಸ್ ಆಫ್ ಕರ್ನಾಟಕಕ್ಕೆ ನಿಮಗೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ಮೊದಲಿಗೆ ಒಂದು ಕಪ್ಪಷ್ಟು ಅಕ್ಕಿನ ನೆನೆಯೋದಕ್ಕೆ ಹಾಕ್ಕೊಂಬಿಡೋಣ ಫಸ್ಟಿಗೆ ನೆನೆಸಿಟ್ರೆ ಆಮೇಲೆ ಸರಿಯಾಗುತ್ತೆ ಆಮೇಲೆ ಒಂದು ಮಿಕ್ಸಿ ಜಾರಲ್ಲಿ ಒಂದು ಈರುಳ್ಳಿ ಮೂರು ಹಸಿಮೆಣ್ಸಿನಕಾಯಿ ಅಥವಾ ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣ್ಸಿನ್ಕಾಯಿ ಎರಡು ಸೆಂಟಿಮೀಟರ್ ಉದ್ದದ ಶುಂಠಿ ಒಂದು ಹತ್ತು ಎಸಳು ಬೆಳ್ಳುಳ್ಳಿ ಇವಿಷ್ಟನ್ನು ಹಾಕಿ ಒಂದು ಕಾಲು ಕಪ್ ನೀರು ಹಾಕಿ ರುಬ್ಬಿ ಎತ್ತಿಟ್ಕೊಳ್ಳೋಣ ಹಾಗೆ ಇದಕ್ಕೆ ಕೆಲವು ಒಣ ಮಸಾಲೆ ಪದಾರ್ಥಗಳು ಬೇಕಾಗತ್ತೆ ಸಾಂಬಾರು ಪದಾರ್ಥಗಳು ಅದು ಯಾವುದು ಅಂದರೆ ಚಕ್ಕೆ ಲವಂಗ ಏಲಕ್ಕಿ ಜೀರಿಗೆ ಸೋಂಪು ಸ್ವಲ್ಪ ಗೋಡಂಬಿ ಕಲ್ಲು ಹೂವು ಕಲ್ಲು ಹೂ ಸಿಕ್ಕಿದ್ರೆ ಹಾಕಿ ತುಂಬ ಒಳ್ಳೆಯ ಘಮ ಬರುತ್ತೆ ಪಲಾವ್ ಎಲೆ ಚಕ್ರಮಗ್ಗು ಮತ್ತು ಈ ಜಾಪತ್ರೆ ಎಲೆ ಇದು ಹೂವು ಥರ ಬರುತ್ತಲ್ಲ ಅದು ಇಷ್ಟನ್ನು ಎತ್ತಿಟ್ಕೊಂಡು ಒಂದು ಕುಕ್ಕರಲ್ಲಿ ಎರಡು ಟೇಬಲ್ ಚಮಚದಷ್ಟು ಎಣ್ಣೆ ಬಿಸಿ ಮಾಡಿ ಅದಕ್ಕೆ ಈ ಒಣ ಮಸಾಲೆ ಪದಾರ್ಥಗಳನ್ನೆಲ್ಲ ಹಾಕಬೇಕು ಯಾವುದನ್ನು ಕುಟ್ಟೋದು ಬೇಡ ರುಬ್ಬೋದು ಬೇಡ ಏನು ಬೇಡ ಹಾಗೆ ಹಾಕಿ ಈ ಗೋಡಂಬಿ ಎಲ್ಲ ಒಂದು ಸ್ವಲ್ಪ ಲೈಟಾಗಿ ಕಂದು ಬಣ್ಣ ಬರೋವರೆಗೆ ಹುರಿದ್ರೆ ಸಾಕು ಆಮೇಲೆ ಅದಕ್ಕೆ ಒಂದು ಈರುಳ್ಳಿ ಈ ರೀತಿ ತೆಳುವಾಗಿ ಕತ್ತರಿಸಿರೋದು ಅಥವಾ ನಿಮ್ಗೆ ಹೇಗಿಷ್ಟನೋ ಹಾಕಿ ಕತ್ತರಿಸ್ಕೊಳ್ಬೋದು ಮತ್ತು ಒಂದು ಕಪ್ಪಷ್ಟು ಹಸಿ ಬಟಾಣಿನ ಹಾಕಿ ಈರುಳ್ಳಿ ಮೆತ್ತಗಾಗೋವರೆಗೆ ಹುರಿಬೇಕು ಇವಾಗ ಹಸಿ ಬಟಾಣಿ ಸೀಸನ್ನು ಸಪೋಸ್ ಸೀಸನ್ ಇಲ್ಲ ಅಂತಂದರೆ ನೀವು ಫ್ರೋಝನ್ ಬಟಾಣಿ ಅಥವಾ ಬೇರೆ ಬಟಾಣಿ ನೆನೆಸಿಟ್ಕೊಂಡು ಕೂಡ ಬಳಸ್ಬೋದು ಇಲ್ಲಿ ಈರುಳ್ಳಿ ಬಟಾಣಿ ಹುರಿದಾದಮೇಲೆ ಅದಕ್ಕೆ ಒಂದು ಸಣ್ಣ ಹಿಡಿಯಷ್ಟು ಪುದೀನಾ ಎಲೆಗಳು ಹಾಗೂ ಒಂದು ಸಣ್ಣ ಹಿಡಿಯಷ್ಟು ದೊಡ್ಡ ದೊಡ್ಡದಾಗಿ ಕತ್ತರಿಸಿರುವಂತಹ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಸೊಪ್ಪೆಲ್ಲ ಹೀಗೆ ಬಾಡೋವರೆಗೆ ಹುರಿಬೇಕು ಆ ನಂತರ ಈಗಾಗಲೇ ಮಾಡಿಟ್ಕೊಂಡಿದ್ವಲ್ಲ ಪೇಸ್ಟು ಅದನ್ನು ಹಾಕಬೇಕು ಈಗ ಪೇಸ್ಟ್ ಮಾಡೋಷ್ಟೊತ್ತಿಗೆ ಜೊತೆಗೆ ಈ ಸೊಪ್ಪನ್ನೆಲ್ಲ ಹಾಕ್ಬೋದು ಆದರೆ ಅದೇನಾಗುತ್ತೆ ಅಂದರೆ ಪಲಾವಿನ ಬಣ್ಣನ ಬದಲಾಯಿಸುತ್ತೆ ಆವಾಗ ಏನೋ ಒಂದು ಪೇಸ್ಟು ಹಾಕಿರೋ ಥರ ಗೊತ್ತಾಗುತ್ತೆ ಹೀಗೆ ಮಾಡಿದವಾಗ ಈ ಪೇಸ್ಟ್ ಹಾಕಿರೋದು ಗೊತ್ತೇ ಆಗೋಲ್ಲ ತುಂಬ ರುಚಿ ಅನಿಸುತ್ತೆ ಇಲ್ಲಿ ಚೆನ್ನಾಗಿ ಒಂದು ಸಲ ಮಚ್ಚಿ ಚೆನ್ನಾಗಿ ಕುದಿಸಿ ಒಂದು ಎರಡು ಕಪ್ಪಷ್ಟು ನೀರನ್ನು ಇದ್ದೀನಿ ಎಲ್ಲ ಒಟ್ಟಿಗೆ ಅಂದರೆ ರುಬ್ಬೋದಕ್ಕೆ ಆಮೇಲೆ ಹಾಕಿರೋದು ಎಲ್ಲ ಒಟ್ಟಿಗೆ ಎರಡೂವರೆ ಕಪ್ಪಷ್ಟು ನೀರನ್ನು ಹಾಕಿದ್ದೀನಿ ಆಮೇಲೆ ಈಗಾಗಲೇ ನೆನೆಸಿಟ್ಟಿದ್ವಲ್ಲ ಆ ಅಕ್ಕಿನ ಹಾಕಿ ಪುನಃ ಕುದಿಯೋದಕ್ಕೆ ಬಿಡಬೇಕು ಕುದಿಯೋ ಟೈಮಲ್ಲಿ ರುಚಿಗೆ ತಕ್ಕ ಹಾಗೆ ಉಪ್ಪು ಒಂದು ಚಮಚದಷ್ಟು ತುಪ್ಪನ ಸೇರಿಸ್ತಾ ಇದ್ದೀನಿ ಈ ತುಪ್ಪ ಕೂಡ ಅಷ್ಟೇ ಒಳ್ಳೆಯ ಗಮನ ಇದು ಇವಾಗ ಚೆನ್ನಾಗಿ ಕುದಿಬೇಕು ತುಂಬ ಅಂದರೆ ತುಂಬ ರುಚಿಯಾಗಿ ಬರುತ್ತೆ ಇದು ನೋಡೋದಕ್ಕೆ ಪ್ಲೇನು ಗೀ ರೈಸ್ ಥರ ಅನಿಸುತ್ತೆ ಬಟ್ ತಿನ್ನೋಷ್ಟೊತ್ತಿಗೆ ಒಳ್ಳೆ ರುಚಿ ಬರುತ್ತೆ ನೀವು ಸೀಸನ್ ಮುಗಿಯೋದ್ರೊಳಗೆ ಖಂಡಿತ ಟ್ರೈ ಮಾಡಬೇಕು ಆ ಥರದ ಒಂದು ಬಟಾಣಿ ರೆಸಿಪಿ ಇಲ್ಲಿ ಕುದಿಯೋಕೆ ಶುರುವಾದ ಕೂಡಲೇ ಮುಚ್ಚಳ ಮುಚ್ಚಿ ಎರಡು ಬಿಸಿಲನ್ನು ಮಾಡಿಕೊಂಡೆ ಮತ್ತು ನೀರು ಕೂಡ ಅಷ್ಟೇ ನಿಮಗೆ ತುಂಬ ಉದುರುದ್ರಾಗಬೇಕು ಅಂದರೆ ಎರಡು ಕಪ್ ಹಾಕಿ ಅಥವಾ ನಾನು ಹಾಕದಂಗೆ ಒಂದು ಎರಡೂವರೆ ಕಪ್ವರೆಗೂ ಹಾಕ್ಬೋದು ಅಕ್ಕಿ ಗುಣಮಟ್ಟದ ಮೇಲೆ ಸಹ ಅದು ಡಿಪೆಂಡ್ ಆಗುತ್ತೆ ನಾನು ಸೋನಾ ಮಸೂರಿ ಬೆಳೆಸಿದ್ದೀನಿ ನೋಡಿ ಎಷ್ಟು ಚೆನ್ನಾಗಾಗಿದೆ ತುಂಬ ರುಚಿಯಾಗಿರುತ್ತೆ ಟ್ರೈ ಮಾಡಿ ಆಯಿತಾ ನಿಮಗೆ ಈ ವಿಡಿಯೋ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಧನ್ಯವಾದಗಳು